ನೀವೇಳ್ದಂಗೆ ಪಿರಿಯಾಪಟ್ಟಣ ಆಗ್ಬೋದು, ಚಾಮರಾಜ, ಕೃಷ್ಣರಾಜ, ಚಾಮುಂಡೇಶ್ವರಿ, ಟಿ ನರಸೀಪುರ, ವರುಣ ಮತ್ತು ಎಚ್ ಡಿ ಕೋಟೆ, ನಂಜನಗೂಡು ಸೇರಿದಂಗೆ ಈ ಬಾರಿ ಎಷ್ಟು ಕ್ಷೇತ್ರಗಳನ್ನ ತಾವು ಗೆಲ್ತೀರಿ ಅಂತ ಮೈಸೂರಲ್ಲಿ ಒಟ್ಟು 6 ಅಂತ ಹೇಳಿದ್ರಿ. ಹಳೆ ಮೈಸೂರು ಭಾಗ ಬಂದಾಗ ಇಲ್ಲ, ಅದೇ ನಾವು ಕಾನ್ಸಂಟ್ರೇಷನ್ ಮಾಡೋಕೆ ಓನ್ಲಿ ಯಶವಂತಪುರ ಮತ್ತು ಒಂದಷ್ಟು ಕ್ಷೇತ್ರ ಅಷ್ಟೇ ಅಷ್ಟೇ. ಓಕೆ, ಬೆಂಗಳೂರು 28ರಲ್ಲಿ ಏನು ಮಾಡ್ತೀರಿ ಬಿ ಜೆ ಪಿ? 28ರಲ್ಲಿ ಅಮಿತ್ ಶಾ ಟಾರ್ಗೆಟ್ ಕೊಟ್ಟಿರ್ತಕ್ಕಂಥದ್ದು 20 ಗೆಲ್ಲಬೇಕು ಅಂತಕ್ಕಂಥದ್ದನ್ನು ಅವರು ಟಾರ್ಗೆಟ್ನ ಕೊಟ್ಟಿದ್ದಾರೆ. ನನ್ನ ಪ್ರಕಾರ 17 ಕ್ಲಿಯರ್ ಆಗಿದೆ ಅಂತ ಇನ್ನೂ ಮಾಹಿತಿ ಸ್ಪಷ್ಟವಾಗಿ. ಈ ಪ್ರೈಮ್ ಮಿನಿಸ್ಟ್ರು ಅದಕ್ಕೋಸ್ಕರನೇ, ಆ ಪ್ರೈಮ್ ಮಿನಿಸ್ಟ್ರು ಕಾನ್ಸೆಪ್ಟೇ ಬೇರೆ. 28ರಲ್ಲಿ 26 ನೀವು ಗೆಲ್ಲಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡೆ 8 ಗಂಟೆ ಅವರು ಸ್ಟ್ಯಾಂಡಿಂಗ್ ನಿಂತು ರೋಡ್ ಶೋ ಮಾಡಿದ್ರು. ಮೆಗಾ ಐ ತಿಂಕ್ ದೇಶದಲ್ಲೇ ಫಸ್ಟ್ ಟೈಮ್ 8 ಗಂಟೆ 30 ಟೈಮ್ PM ರೋಡ್ ಶೋ ಚುನಾವಣೆಗೆ ಫಸ್ಟ್ ಟೈಮ್. ನೆನ್ನೆ ಎಲ್ಲ ಸಭೆ ಮಾಡಿದ್ರು ಪಕ್ಷದ ಪ್ರಧಾನ ಇನ್ಚಾರ್ಜು. ಅದು ಅವರು ಹೇಳೋ ಪ್ರಕಾರ ಅಷ್ಟು ಕಾನ್ಸ್ಟಿಟ್ಯೂನ್ಸಿನೂ ಟಚ್ ಆಗಬೇಕು ಅಂತಕ್ಕಂಥ. ಅದಕ್ಕೆ ನಾವು ಕೂಡ ಹೇಳಿದ್ದೇವೆ, ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರತಕ್ಕಂಥ ರೀತಿ. ಯಾಕೆ ಬೆಂಗಳೂರು ಸುಮಾರು 1 ಕೋಟಿ ಮೇಲೆ ಜನ ಸಂಚಾರ ಮಾಡ್ತಾರೆ, ಥ್ರೂಟ್ ಸ್ಟೇಟ್ ಇಲ್ಲಿ ಬರ್ತಾರೆ. ಅವ್ರಿಗೂ ಕೂಡ ಎಲೆಕ್ಷನ್ ಟೈಮಲ್ಲಿ ತೊಂದರೆ ಆಗಬಾರ್ದು. ಬಟ್ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಮುನ್ನೆಚ್ಚರಿಕೆ ಅವ್ರಿಗೆಲ್ಲ ಕೊಟ್ಟು ಮೆಗಾ ಶೋ ಮಾಡಬೇಕು ಅಂತಕ್ಕಂಥದ್ದು. ಈ ಏನು ಇವತ್ತು 8 ಗಂಟೆ ಮಾಡ್ತಾರೆ, 28 ಕ್ಷೇತ್ರದೂ ಸೇರ್ತೀವಿ ಹತ್ತಿರದಲ್ಲಿ. ಈಗ ಸೌತ್ ಬೆಂಗಳೂರು ಸೌತ್ ಬರ್ತದೆ, ನಮ್ಮದು ಒನ್ ಪೋರ್ಷನ್ನು ಸೌತ್ಗೆ ಸೇರ್ತೀವಿ. ಕೊಣಕುಂಟೆ ಶುರುವಾಗಿ ಇನ್ನೊಂದು ಗೋವಿಂದರಾಜ ನಗರ ಬರ್ತದೆ, ಗೋವಿಂದರಾಜ ನಗರ ಬಂದಾಗ ಇನ್ನೊಂದು ಕಡೆ ಸೇರ್ತೀವಿ. ಮಾಗಡಿ ರಸ್ತೆ ಅವ್ರು ಬಂದಾಗ ಸುಮಾರು 1 ಲಕ್ಷ ಜನ ಸೇರಿಸಿದ್ದು ನಾವು ಆ ಭಾಗದಲ್ಲಿ. ರೋಡ್ ಶೋನಲ್ಲಿ ಹೊಸ ಮತದಾರ ಏನಿರ್ತಾರೆ 18 ವರ್ಷ ಆದಮೇಲೆ 100ಕ್ಕೆ 100 ಮೋದಿ ಲೈಕ್ ಮಾಡ್ತಾರೆ, ಅಷ್ಟು ಕ್ರೇಜಿ. ಅದಕ್ಕೆ ಅವರು 28ರಲ್ಲಿ 26 ಗೆಲ್ಲೇಬೇಕು ಅಂತೇಳಿ ಅವರೇ ಸ್ವತಃ ನೀನು ತಮಾಷೆ ಅಲ್ಲ, 8 ಗಂಟೆ ಈ ಏಜಲ್ಲಿ ಪ್ರಧಾನಮಂತ್ರಿಗಳು ನಿಂತ್ಕೊಂಡು ರೋಡ್ ಶೋ ಮಾಡ್ತಾರೆ ಅಂತಂದರೆ ಅದಕ್ಕೆ ನಾವು 28 ಕ್ಷೇತ್ರದ ಪಕ್ಷ ಶಾಸಕರು ಎಲ್ಲ ಕೂಡ ಸಹಕಾರ ಕೊಡ್ತಾರೆ. ಮಿಷನ್ 150 ರೀಚ್ ಮಾಡಲೇಬೇಕು ನಿಂತಂಗೆ ಐತೆ ನಿಮ್ಮ ನಾಯಕರಾಗಾರೆ. ಅಮಿತ್ ಶಾ ಅವರು, ಮೋದಿಯವರು, ಯಡಿಯೂರಪ್ಪನವರು, ಎಲ್ಲ ಬೊಮ್ಮಾಯಿಯವರು ಎಲ್ಲ ಒಂದೇ. ಬಹುತೇಕ ಸರ್ವೆಗಳು ಅತಂತ್ರ ಸರ್ಕಾರ ಅತಂತ್ರ ಫಲಿತಾಂಶ ಅಂತ ಹೇಳ್ತಾ ಬರ್ತೀವಿ, ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಅಮಿತ್ ಶಾ ಅವರು ಕಳೆದ ತಿಂಗಳು ಒಂದು ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಹೇಳ್ತಾ ಇದ್ದೀನಿ, ಬರೆದಿಟ್ಕೊಳ್ಳಿ, ನಮ್ಮದೇ ಮೆಜಾರಿಟಿ, ಯಾರಿಗೂ ಕೂಡ ಸಂಶಯ ಬೇಡ, ನಮ್ಮ ರಿಪೋರ್ಟ್ ಪ್ರಕಾರ 100% ಭಾರತೀಯ ಜನತಾ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬರ್ತದೆ. ಇವತ್ತು ಡೇಟು ಟೈಮಿಂಗ್ಸು ಎಲ್ಲ ಬರೆದಿಟ್ಕೊಂಡು 13ನೇ ತಾರೀಕು ಹೇಳಿ ಅಂತ. ಸೀರಿಯಸ್ಲಿ ಇದೇ ವರ್ಡ್ ಅಮಿತ್ ಶಾ ಅವರು. ವೆಸ್ಟ್ ಎಂಡಲ್ಲಿ ನಾವೆಲ್ಲ 40 ಜನ ಸ್ಟೇಟ್ ಲೀಡರ್ಗಳು ಕೂಗಿದ್ರು, ಅವತ್ತು ಖಡಕ್ಕಾಗಿ ಹೇಳಿದಂಥದ್ದು ಇದು.